ಲೋಡ್ ಧ್ಯಾನ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಸಮಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮಲ್ಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಿಗೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡೋದು ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರಾತ್ಮ ನನ್ನ ಸ್ವಾಗತಿಸ್ತೇನೆ ನಿನ್ನ ಮೊದಲು ಇದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡುವ ಪವಿತ್ರಾತ್ಮನೇ ಇವರ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡೋಕ್ಕೆ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಮೂವತ್ತ್ನಾಲ್ಕು ಅದಲ್ಲಿ ಅದಿನೆಲಿನ ವಾಕ್ಯ ಸಾಮ್ ತರ್ಟಿ ಫೋರ್ ಫೋರ್ ಸೆವೆಂಟೀನ್ ಯಹೋವನ್ನು ನೀತಿವಂತರ ಕೂಗ್ಗೊಂಡು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸ್ತಾನೆ ಅಲ್ಲಿ ದಾವೆ ದೇವರು ಅಂದರೆ ಯಹೋವನ್ನು ಅಂದರೆ ದೇವರು ನೀತಿವಂತರ ಕೂಗುಣಿ ಎಲ್ಲ ಕಷ್ಟದ ಅವ್ರನ್ನ ಬಿಡಿಸ್ತಾರೆ ಆದರೆ ಇವತ್ತು ದೇವರ ಆತ್ಮಹತ್ಯೆ ತಲುಪರೆ ಇದು ಅನೇಕರು ಪ್ರಾರ್ಥನೆ ಮಾಡುತ್ತಾ ಮಾಡುತ್ತೀರಿ ಅದು ನಿಮ್ಮ ಪ್ರಾರ್ಥನೆ ಕೇಳಿ ಎಲ್ಲ ಕಷ್ಟಗಳನ್ನು ನಿಮಗೆ ಬಿಡಲಾಗಬೇಕಂದರೆ ನೀವು ನೀತಿವಂತರಾಗಿ ನಡೆಯಬೇಕು ಯಾಕಂದರೆ ದೇವರು ನೀತಿವಂತರ ಕೂಗುಣಿ ಕೇಳಿ ಎಲ್ಲ ಕಷ್ಟದ ಅವ್ರನ್ನ ಬಿಡಿಸ್ತಾರೆ ಅದು ಅಂದರೆ ಏನು ಹೇಗೆ ನೀತಿವಂತ ಜೀವ ಕೆಲವು ಸಂಘ ನೋಡುತ್ತಾರೆ ಮೊದಲಿನ ಸಂಗತಿ ಆಗಿದೆ ದಿನಾಲು ನಿರ್ದೋಷಿಗಳಾಗಿ ನಡೆಯಲು ಅಭ್ಯಾಸ ಮಾಡಬೇಕು ಅಪ್ಪದ ಕೃತ್ಯ ಇಪ್ಪತ್ತ ಮೂರನೇ ಆದ್ಯದಲ್ಲಿ ಒಂದನೇ ವಾಕ್ಯ ಆಗ ಪೌಲನು ಹಿರಿ ಸಭೆಯನ್ನು ದೃಷ್ಟಿಸಿ ನೋಡಿ ಸಹೋದರರೇ ನಾನು ಈ ದಿನದವರೆಗೂ ಒಳ್ಳೆಯ ಮನಸ್ಸಾಕ್ಷಿಯಿಂದ ದೇವರ ಮುಂದೆ ನಡೆದುಕೊಂಡಿದ್ದೇನೆ ಅಂದನು ಪ್ರಿಯ ಅಪ್ಪಸಲ್ಲ ಪೌಲನು ಪ್ರಿಯರೇ ಹಿರಿ ಸಭೆಯನ್ನು ದೃಷ್ಟಿ ನೋಡುತ್ತೇನೆ ಸಹೋದರರೇ ಈ ದಿನದವರೆಗೂ ಒಳ್ಳೆಯ ಮನಸ್ಸಾಕ್ಷಿಯಿಂದ ದೇವರ ಮುಂದೆ ನಡೆದುಕೊಂಡಿದ್ದೇನೆ ಅಂದನು ಪ್ರಿಯವತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದರೆ ನೀತಿವಂತರಾಗಿ ನಡೆಯಬೇಕಾದ ನಿಮ್ಮ ಮನಸ್ಸಾಕ್ಷಿ ಪ್ರತಿದಿನ ಪ್ರೇ ನಿಮಗೆ ಈ ಸಾಕ್ಷಿ ಕೊಡೀಬೇಕು ದೇವರ ಎದುರಿನಲ್ಲಿ ನಿರ್ದೋಷಿ ಎಂಬ ಸಾಕ್ಷಿ ಕೊಡುವ ಹಾಗೆ ದಿನಾಲು ಪ್ರೇ ನಿಮ್ಮ ಮನಸ್ಸನ್ನು ನೀವು ಆ ರೀತಿ ಪ್ರೇ ಅಭ್ಯಾಸ ಮಾಡಬೇಕು ಅದಕ್ಕೆ ಇನ್ನೊಂದು ವಾಕ್ಯ ನೋಡಿದ್ರೆ ಅಪಸ್ಕೃತ ಇಪ್ಪತ್ನಾಲ್ಕನೇ ಆದ್ಯದಲ್ಲಿ ಹದಿನಾರನೇ ವಾಕ್ಯ ಇದರ ದಿಶೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಆ ದೇವರ ದೃಷ್ಟಿಯಲ್ಲಿಯೂ ಮನಸ್ಸು ದೃಷ್ಟಿಯಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನಾನು ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿ ಇದು ಅತಿ ಇಂಪಾರ್ಟೆಂಟ್ ಆಗಿದೆ ಇವತ್ತು ಎಲ್ಲ ಪ್ರಾರ್ಥನೆ ಕೇಳಿ ನಿಮ್ಮ ಪ್ರಾರ್ಥನೆ ಉತ್ತರ ಕೊಟ್ಟು ಎಲ್ಲ ಕಷ್ಟವನ್ನು ಬಿಡಬೇಕಾದ್ರೆ ದಿನಾಲೂ ಪ್ರತಿ ಗಳಿಗೆ ನಿಮ್ಮ ಮನಸ್ಸು ಸಾಕ್ಷಿ ದೇವರ ಎದ್ದಿನಲ್ಲಿಯೂ ಮನಸ್ಸು ನಿರ್ದೋಷಿ ಎಂದು ಸಾಕ್ಷಿಸಿಕೊಡುವಾಗೆ ನೀವು ಆ ರೀತಿ ಜೀವಿಸಬೇಕು ಪ್ರತಿ ಆ ನಿಮ್ಮ ಮನಸ್ಸು ದಿನಾಲು ನಿರ್ದೋಷಿ ಎಂದು ಸಾಕ್ಷಿಸಿಕೊಡಬೇಕಾದರೆ ಅದಕ್ಕೆ ಒಂದು ಸೀಕ್ರೆಟ್ ಆಗಿದೆ ದಿನಾಲು ನೀವು ತಪ್ಪದೆ ಪ್ರೇರೇ ದೇರ ವಾಕ್ಯವನ್ನು ಓದಬೇಕು ವಾಕ್ಯವನ್ನು ಧ್ಯಾನ ಮಾಡಬೇಕು ಯಾವಾಗ ನೀವು ದಿನಾಳು ದೇವರ ಧ್ಯಾನ ಮಾಡುತ್ತೀರೋ ಆವಾಗ ಮಾತ್ರ ಪ್ರೇರೇ ಆ ವಾಕ್ಯವು ಪ್ರೇರೆಯನ್ನು ಧ್ಯಾನಿಸುವಾಗ ನಿಮ್ಮ ಮನಸ್ಸಾಕ್ಷಿ ದೇವರ ಎದುರಲ್ಲಿಯೂ ಮನಸ್ಸು ನಿರ್ದೂಷಿ ಎಂದು ಹಾಗೆ ನಿಮಗೆ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆಗ ನಿಮ್ಮ ಪ್ರಾರ್ಥನೆಗೆ ಯಾವ ಉತ್ತರವೂ ಅಡ್ಡಿ ಆಗುವುದಿಲ್ಲ ಒಂದು ವೇಳೆ ನಿಮ್ಮ ಮನಸ್ಸಾಕ್ಷಿ ನಿಮ್ಮ ಬಗ್ಗೆ ಅಪರಾಧಿಯನ್ನು ತೀರ್ಪು ಕೊಡುವುದಾದರೆ ನಿಮಗೆ ಪ್ರೇರೆ ಪ್ರಾರ್ಥನೆ ಮಾಡಲಿಕ್ಕೆ ಅದು ಅಡ್ಡಿಯಾಗ್ತದೆ ಅದಕ್ಕೆ ಅಪ್ಪಸ್ತ ಏಳು ಹೇಳ್ತಾನೆ ಒಂದನೇ ಒಂದಿನ ಯೋಧ ಪತ್ರಿಕೆ ಮೂರನೇ ಆದ್ಯದಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಾಕ್ಯ ತ್ರೀ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟೂ ಪ್ರಿಯರೇ ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ದೇಹ ಉಂಟು ಪ್ರಾಪಸ್ ಹೇಳ್ತಾನೆ ನಿಮ್ಮ ಹೃದಯವು ನಿಮಗೆ ದೋಷ ನಿನ್ನ ಎಸದಿದ್ದರೆ ಮಾತ್ರವೇ ದೇವರ ನಿಮಗೆ ಧೈರ್ಯವು ಬರ್ತದೆ ಆ ಧೈರ್ಯದಿಂದ ನಂಬಿಕೆಯಿಂದ ದೇವ ಈ ಕಷ್ಟ ಬಿಡಬೇಕು ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಆ ಪ್ರಾರ್ಥನೆ ಉತ್ತರ ಮತ್ತಿಪ್ಪದೆ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡೋರಾಗ ಏನು ಬೇಡಿಕೊಂಡರೂ ಆತನ ಹೊಂದುತ್ತೇವೆ ಆಗುತ್ತೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರೀಬೇಕಾ ಕಷ್ಟ ಬಿಡಬೇಕಾ ನಿಮ್ಮ ಮನಸ್ಸಾಕ್ಷಿಯು ದೊರೆ ಎದುರಲ್ಲಿಯೂ ಮನ ನಿರ್ದೂಷಿ ಎಂದು ನಿಮಗೆ ಅದು ಅಭ್ಯಾಸ ಪ್ರೇ ನೀವು ವಾಕ್ಯಗಳನ್ನು ಧ್ಯಾನ ಮಾಡಬೇಕು ವಾಕ್ಯ ಧ್ಯಾನ ಮಾಡಿದರೆ ಮಾತ್ರವೇ ನಿಮ್ಮ ಮನಸ್ಸಾಕ್ಷಿ ಆ ನಿರ್ದೋಷದಿಂದ ತಿರುಪಿಕೊಳ್ಳಲಿಕ್ಕೆ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಅಪಸೆಲ್ಲ ಏನು ಹೇಳ್ತಾನೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನಕ್ಕೆ ಮೆಚ್ಚಿದ ಕಾರ್ಯ ಮಾಡುವುದಾದರೆ ಮಾತ್ರವೇ ಪ್ರಾರ್ಥನೆ ಪ್ರಾಧನಿ ಕೊಡ್ತಾನೆ ಮತ್ತು ಕಷ್ಟ ಬಿಡುಗಡೆ ಮಾಡ್ತಾನೆ ಒಂದು ವೇಳೆ ನೀವು ದರ ವಾಕ್ಯ ಅವಿದು ನೀವು ಎಷ್ಟು ಪ್ರಾರ್ಥನೆ ಮಾಡಬಹುದು ಎಷ್ಟು ಉಪವಾಸ ಪ್ರಾರ್ಥನೆ ಮಾಡ್ಬೋದು ದೇವರು ವಿಧಿ ಎತ್ತಿಗೂ ಮೆಚ್ಚುವಷ್ಟು ಯಾವ ಯಜ್ಞ ಹೋಮ ಮೆಚ್ಚುವುದಿಲ್ಲ ಎಂಬುದಾಗಿ ಒಂದು ಸಾಮ್ಯಲ್ ಚಾಪ್ಟರ್ ಫಿಫ್ಟೀನ್ ಫಸ್ಟ್ ಸಾಮ್ಯಲ್ ಫಿಫ್ಟೀನ್ ವರ್ಷ ಟ್ವೆಂಟಿ ಟೂನಲ್ಲಿ ಈಗುತ್ತದೆ ದೇವರು ವಿದ್ಯೆತೆಗೆ ಮೆಚ್ಚುವಷ್ಟು ಯಾವ ಯಜ್ಞ ಯಜ್ಞಓಮಗೆ ಭಾಗ ದೇವರು ನಿಮ್ಮ ಪ್ರಾರ್ಥನೆ ಉಪವಾಸ ಎಂಬ ಎಲ್ಲ ಯಜ್ಞಗಳನ್ನು ಸ್ವೀಕಾರ ಮಾಡಬೇಕಾ ದೇವರ ವಾಕ್ಯ ವಿತರಾಗಬೇಕು ಆತನಿಗೆ ನಿಮ್ಮ ಕೃತಿ ಕಾರ್ಯಗಳು ಕಿರಿಯ ಆಗ್ತದೆ ಮೆಚ್ಚಬೇಕು ಆವಾಗ ಮಾತ್ರ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ಮತ್ತು ನಿಮ್ಮ ಮನಸ್ಸಾಗಿ ನಿಮಗೆ ನಿರ್ದೋಷ ಕೊಡಬೇಕು ಆವಾಗ ನಿಮಗೆ ಉತ್ತರ ಬರ್ತದೆ ಎಂಬುದಾಗಿ ದಾವಿದಂತೆ ಯಹೋನು ನೀತ ಕೂಡ ಎಲ್ಲ ಕಷ್ಟ ಬಿಡುಗಡೆ ಮಾಡ್ತೇನೆ ಇದು ಅರ್ಥವಾಗಿದೆ ಬರೆ ಇನ್ನೊಂದು ಸಂಗತಿ ನೋಡುತ್ತೇವೆ ಪಾಪದ ಜೀವಿತವನ್ನು ಬಿಟ್ಟು ಆಗಬೇಕು ಒಂದನೇ ಕುನೀತಿದವರಿಗೆ ಪತ್ರದ ಪತ್ರಿಕೆ ಹದಿನೈದನೇ ಆದ್ಯದಲ್ಲಿ ಮೂವತ್ತ್ ಮೂರು ಮತ್ತು ಮೂವತ್ತ್ ನಾಲ್ಕನೇ ವಾಕ್ಯ ಪರಿಸ್ಥಿತಿ ಕುರಿತಿಯನ್ನು ಸರ್ ಫಿಫ್ಟೀನ್ ವರ್ಸ್ ತರ್ಟಿ ತ್ರೀ ಆ್ಯಂಡ್ ತರ್ಟಿ ಫೋರ್ ವರ್ಸ್ ದುಷ್ಟ ಸಹವಾಸವು ಸದಾ ಸಹಾರವನ್ನು ಕೇಳಿಸುತ್ತದೆ ಇಂಥ ಆ ಮಳಿನಿಂದ ಹೆಚ್ಚತ್ತು ನೀತಿವಂತನಾಗ್ರಿ ಪಾಪವನ್ನು ಬಿಟ್ಟು ಬಿಡಿರಿ ಕೆಲವರಿಗೆ ದೇವರ ವಿಷಯದಲ್ಲಿ ನಾನೂ ನಿಮಗೆ ನಾಚಿ ಕೊಟ್ಟೇಬೇಕು ಇದನ್ನು ಹೇಳುತ್ತೇನೆ ಇಲ್ಲಪ್ಪ ಹೇಳುತ್ತೇನೆ ದುಷ್ಟರ ಸಹವಾಸವು ಸದ್ಬರೇ ನೀವು ದುಷ್ಟರ ಒಟ್ಟಿಗೆ ಸಹವಾಸ ಮಾಡುವಾಗ ಪ್ರೇ ನಿಮ್ಮ ಸದಾ ಆ ದುಷ್ಟರ ಒಟ್ಟಿಗೆ ಸೇರಿ ನೀವು ಪಾಪ ಮಾಡಿದಂತೆ ನೀವು ಜಾಗರೂಕರಾಗಬೇಕು ಅಷ್ಟದೆ ಅಪ್ಪದ ಪೌಲ್ ಇಂಥ ಅಮಳಿನೆಸುತ್ತು ನೀತವಂತರಾಗಬೇಕು ಬರೀ ನೀತವಂತರಾಗಬೇಕಂದ್ರೆ ಪಾಪದ ಜೀವಿತನು ಪಾಪದ ಸಹ ಬಿಟ್ಟು ಬಿಡಬೇಕು ಪ್ರೇ ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಬಹುದು ಉಪವಾಸ ಮಾಡಬಹುದು ಪ್ರೇ ಅದು ನಿಮ್ಮ ಪಾಪದ ಜೀವಿತವನ್ನು ದೇವರಿಗೆ ಮೆಚ್ಚಕ್ಕಾಗಿದ್ದರೆ ನಿಮ್ಮ ಸ್ವಭಾವಗಳು ಬಿಟ್ಟು ಬಿಡದಿದ್ದರೆ ನಿಮ್ಮ ಪ್ರಾರ್ಥನೆಗೆ ಅದು ಅಡ್ಡಿ ಆಗ್ತದೆ ಅದಕ್ಕೆ ಪ್ರೇರೇ ಅಪ್ಪಸ ಪೌಲು ಪ್ರೇರೇ ಆ ಕೀರ್ತನೆ ಮೋದಾಗುತ್ತಾನೆ ಪ್ರಕಾರ ಆ ವಾಗ್ದಂಥ ಯಹೋನು ನೀತರು ಕೇಳಿ ಎಲ್ಲ ಕಥೆ ಬಿಡೋಣ ಆಗಬೇಕಾದರೆ ನೀವು ಈ ರೀತಿಯಲ್ಲಿ ಪ್ರೇ ನೀತವಂತ ಆಗಬೇಕಾದ್ರೆ ಪಾಪದ ಪಾಪನ ಕಲೆ ಉಪ್ಪು ಹುಕ್ಕಳುವುದಲ್ಲ ಅರಿಕೊಳ್ಳೋ ಆ ಪಾಪದ ಸ್ವಭಾವವನ್ನು ಬಿಟ್ಟು ಬಿಡಬೇಕು ಪ್ರೇರೇ ಆವಾಗ ಮಾತ್ರ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ ನಿಮಗೆ ಉತ್ತರ ಕೊಡ್ತಾನೆ ಮೂರನೇ ಸಂಘ ನೋಡ್ತೇವೆ ತಿನ್ನಾಲು ನೀತಿವಂತರಾಗಿ ಜೀವಿಸುವವರು ಆಗಬೇಕು ನಾನು ನೋಡ್ತೇವೆ ಎ ಪೇಜ್ ವರ್ಗ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕನೇ ವಾಕ್ಯ ಎ ಪೇಜ್ ಫೋರ್ ವರ್ಸ್ ಟ್ವೆಂಟಿ ಟೂನಿಂದ ಟ್ವೆಂಟಿ ಫೋರ್ ವರ್ಸ್ ತನಕ ಏಷ್ಯನಲ್ಲಿರುವ ಸತ್ಯ ಉಪದೇಶವು ಯಾವುದೆಂದರೆ ನೀನು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ತೆಗೆದು ತೆಗೆದುಹಾಕಿ ಬಿಡಬೇಕು ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು ನೀವು ನಿಮ್ಮ ಅಂತರದಲ್ಲಿ ಹೊಸ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಬೈಲದಾಗಿಯೂ ನಿರ್ಮಿಸಲ್ಪಟ್ಟಿದೆ ತಪ್ಪ ಸಪಾಳುತ್ತಾನೆ ನೀವು ದಿನ್ನಾಲು ನೀತಿವಂತರ ಜೀವನ ಮಾಡಬೇಕಾದರೆ ದಿನ್ನಾಲು ದೇವಾಗ ಓದಿ ಧ್ಯಾನ ಮಾಡಿ ಪೂರ್ವ ಸ್ವನ್ನ ತೆಗೆದು ಹಾಕಿ ಹಾಕಬೇಕು ಮತ್ತು ದಿನಾಳು ನೂತನ ಸ್ವಭಾವವೆಂದರೆ ದೇವರ ಆವಾಗ ನಮ್ಮ ಪ್ರಾರ್ಥನೆ ಕೊಳ್ಳುತ್ತಾನೆ ಒಂದು ವೇಳೆ ಪ್ರೇ ಈ ಪೂರ್ವ ತೆಗೆದು ಹಾಕದಿದ್ದರೆ ಸೈತಾನನ್ನು ಪ್ರೂರಗಾರ ಹಾಕೊಂಡು ನಿಮ್ಮ ಪ್ರಾರ್ಥನೆಯುತ ತಡೆಯುತ್ತಾನೆ ನಾವು ನೋಡ್ತೇವೆ ಪ್ರಕಟ ಗ್ರಂಥ ಹನ್ನೆರಡನೇ ಅದರಲ್ಲಿ ಹತ್ತನೇ ವಾಕ್ಯ

ನಿನ್ನ ಆಜ್ಞೆ ಮೀರಿದ್ದಾರೆ ನನಗೆ ಅನುಮತಿ ಕೊಡು ಎಂಬುದೇ ಅವನು ಪರ್ಮಿಸಿಕೊಳ್ಳುವಾಗ ದೇವರು ಅವನಿಗೆ ಕೊಟ್ಟು ಆ ಸಹಿತವನ್ನು ಪ್ರೇ ನಿಮ್ಮ ಪ್ರಾಥಮುತ್ತ ಬರೆದಂತೆ ಮಧ್ಯ ಹಕ್ಕದಲ್ಲಿ ಆತ ನಿಮ್ಮ ಪ್ರಾರ್ಥ ತಡೆ ಹಿಡಿಯುತ್ತಾನೆ ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾ ಎಲ್ಲ ಏರುಕು ಗೋಡೆಗಳು ಮುರಿದಬೇಕಾ ಕೆಂಪು ಸಹ ವಿಭಾಗ ಆಗಬೇಕಾ ಪ್ರೇ ದಿನಾಲು ದೇವರ ವಾಕ್ಯ ಓದಿ ವಾಕ್ಯ ಧ್ಯಾನ ಮಾಡಿ ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಕೊಂಡು ದಿನಾ ದೇಹ ವಾಕ್ಯ ವಿಧಿ ಹಾಕಿಕೊಂಡು ನೂತನ ಹೃದಯ ನೂತನ ಮನಸ್ಸು ನೂತನ ಆಲೋಚನೆ ನಿಮ್ಮಲ್ಲಿ ಇರುವುದಾದರೆ ನೂತನ ವ್ಯಕ್ತಿಯಾಗಿ ಜೀವಿಸ್ತಾರೆ ನೀತ ಜೀವಿಸ್ತಾರೆ ಸೈತನ್ನು ಸೋತು ಹೋಗ್ತಾನೆ ನಿಮ್ಮ ಪ್ರಾತಿ ಉತ್ತರ ಬರ್ತದೆ ಇಲ್ಲದರೆ ಆ ಸೈತನ್ನು ಹೋಗಿ ನಿಮ್ಮ ಪ್ರಾತ ತಡೆಯುತ್ತೆ ಅದಕ್ಕೆ ದೂರ ದೂರಕಾರನು ಅವನು ಅಗುಣ ರಾತ್ರಿ ಪ್ರಾಣಮಲ ಪಾಪದ ಬಿದ್ದ ಕೂಡಲೇ ಅವನು ಹೋಗಿ ಇದ್ದಾನೆ ಅದಕ್ಕೆ ತರ ವಾಕ್ಯ ಇರ್ತದೆ ಪ್ರೇರೇ ದಿನ್ನಾಲು ಪೂರ್ವಸವನ್ನು ತೆಗೆದುಹಾಕಬೇಕು ಅದು ಮೋಸಕರವಾದ ದುರಸನ ಕೆಟ್ಟು ಹೋಗುವುದು ಅದನ್ನು ತೆಗೆದುಹಾಕಿ ಅಂತರದಲ್ಲಿ ನೂತನ ದೋರ್ಶಗಳು ಅದು ದೇವರಿಗೆ ಮೆಚ್ಚುತ್ತದೆ ಈ ರೀತಿ ನಡೆಯಿದರೆ ಮಾತ್ರವೇ ಎಲ್ಲ ಕಷ್ಟಗಳಿಂದ ದೇವರ ನಿಮಗೆ ಬಿಡುಗಡೆ ಕೊಡುವನಾಗಿದ್ದಾನೆ ಪ್ರೇರೆ ನಾಲ್ಕನೇ ಜನ ನೋಡ್ತೇವೆ ದಿನ್ನಾಲು ನಡೆಯುವ ಆಗಬೇಕು ಗಲತೆಯ ದೇವರಿಗೆ ಪತ್ರಿಕೆ ಐದನೇ ಆದ್ಯದಲ್ಲಿ ಹದಿನಾರರಿಂದ ಇಪ್ಪತ್ನಾಲ್ಕನೇ ವಾಕ್ಯ ಗಳಿತನ್ ಸಾವಿರ ಫೈವ್ ಸಿಕ್ಸ್ಟೀನ್ ಟು ಟ್ವೆಂಟಿ ಫೋರ್ ಅವರ್ಸು ನಾನು ಹೇಳುವುದೆಂದರೆ ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುತ್ತಿಲ್ಲ ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಈ ಒಂದಕ್ಕೊಂದು ಹೋರಾಡುತ್ತವೆ ಆದರೆ ನೀವು ಆತ್ಮದಿಂದ ನಡೆಸಿಕೊಳ್ಳುವುದು ಆದರೆ ನಿಯಮನಿಷ್ಠೆಗಳಿಗೆ ಅಧೀನರಲ್ಲ ಶರೀರಬಾದ ಕರ್ಮಗಳು ಪ್ರಸಿದ್ಧವಾಗಿವೆ ಹವೆ ಯಾವುದೆಂದರೆ ದಾರುತ್ವ ಬಂಡುತನ ನಾಚಿಕೆಗೇಟತನ ವಿಗ್ರಹಾರಾಧನೆ ಮಾಟ ಅಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮಸ್ತರ ಕುಡಿಕತನ ದುಂದುವತನ ಇಂಥವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಆದರೆ ಉಂಟಾಗುವ ಫಲವೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧ್ಯಿಸುವ ಸಮಯ ಇಂಥವುಗಳೇ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ ಕ್ರಿಸ್ತಯಸ್ನವರು ತಮ್ಮ ಶರೀರ ಭಾವವನ್ನು ಅದರ ಅಭಿಲಾಷೆ ವಿಷಯ ಅಭಿಲಾಷೆ ಶೋಸ್ ಅಭಿಲಾಷೆ ಸಹಿತ ಸಿಲುಪಿಗೆ ಹಾಕಿದ್ದವರು ಪ್ರಾಪ ಫಲು ಅಂತಾನೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ ದಿನ್ನಾಲು ಪವಿತ್ರಾತ್ಮನನ್ನು ಅನುಸರಿಸ ನಡೀಬೇಕು ಪರಿ ಪವಿತ್ರಾತ್ಮ ಒಬ್ಬ ವ್ಯಕ್ತಿಯಾಗಿದ್ದಾನೆ ಯಶಸ್ಕೃತನನ್ನು ನಂಬಿಕಿಡುವಾಗ ಆತ ನಿಮ್ಮ ಆತ್ಮದಲ್ಲಿ ಬರುತ್ತಾನೆ ಆ ಪವಿತ್ರಾತ್ಮನು ನಿಮ್ಮ ಸಂಕಟ ವಾಕ್ಯದ ಮುಖಾಂತರ ಮಾತನಾಡ್ತಾನೆ ಆತನು ನಿಮಗೆ ಪ್ರತಿ ಗಲಿಗೆ ಮಗನೇ ಈ ವಾಕ್ಯಕ್ಕೆ ವಿಧೇಯನಾಗಿ ಮುಂದಾಗ ನಿಮಗೆ ವಿಧೇಯತ್ವಕ್ಕೆ ಅಥವಾ ಪ್ರೇರಣೆ ಕೊಡುತ್ತಾನೆ ಪ್ರೇ ಪವಿತ್ರಾತ್ಮ ವಿಧೇಯತೆ ಆತ್ಮವಾಗಿದೆ ಪ್ರೇ ನಿಮಗೆ ಪ್ರೇ ಸೈ ನಿಮ್ಮ ಶರೀರ ಪ್ರೇರಿ ನಿಮಗೆ ಪಾಪವನ್ನು ಮಾಡಲಿಕ್ಕೆ ಪ್ರೇರತ್ನ ಮಾಡ್ತದೆ ಸಹಿತ ಅನ್ನು ಸುಳ್ಳು ಕಣ್ಣಾಗಿದ್ದಾನೆ ಆದರೆ ಪಾಪವನ್ನು ಮಾಡಲಿಕ್ಕೆ ಅದು ನಿಮಗೆ ಉತ್ತೇಜನ ಆದರೆ ನಿಮಗೆ ಚಾಯ್ಸ್ ಉಂಟು ಪ್ರೇರತ್ತೆ ನಿಮ್ಮ ಆತ್ಮದಲ್ಲಿ ಒಳಾಟ ಒಂದು ನಿಮಗೆ ಪವಿತ್ರಾತ್ಮ ಇರ್ತಾನೆ ಆತ್ಮ ಇರ್ತದೆ ವಿದ್ಯೆನಾಗೂ ಅದು ನಿಮ್ಮ ಮನಸ್ಸು ಇರ್ತದೆ ಪಾಪ ಮಾಡೋ ಆಗಿದೆ ನೀವು ಆರ್ಜಿಕೊಳ್ಳಬೇಕು ಪ್ರೇರೇ ದೇವರ ಆತ್ಮನ ಸ್ವರಕ್ಕೆ ದರ ಬಾಕಿ ಬಿದ್ದಾಗಿ ಮಾತ್ರವೇ ಪ್ರೇರೆ ಯಾವ ಧರ್ಮಶಾಸ್ತ್ರ ಪ್ರರೇ ನಿಮಗೆ ಅಪರಾಧಿ ಎಂದು ನಿಮಗೆ ತೀರ್ಪು ಮಾಡೋದಿಲ್ಲ ಮತ್ತು ಯೇಸು ಕ್ರಿಸ್ತನವರು ದಿನಾಲು ತಮ್ಮ ಶರೀರ ಅಭಾವವನ್ನು ಅದರ ವಿಷ ಅಭಿಲಿಸೆ ಶೇಷಭಿಲಿಸಿದ ಸಿಲು ಬ್ಯಾಕೆ ಹಾಕಿದ್ದರು ಅಂಥವರ ಪ್ರಾರ್ಥನೆ ದೇವರಿಗೆ ಅಂಥವರ ನೀತಿವಂತರಾಗಿದ್ದಾರೆ ಆದರೆ ಅಪ್ಪ ಯೇಸು ಕಂಕಲ ಮಾಡಿ ನೀವು ನಿಮಗೆ ಅಂತಕೊಂಡು ತೆಗೆದುಕೊಂಡು ಹೊಂದಿಕೊಂಡು ನಿಮ್ಮ ಸರೀರಾದ ಪ್ರಕಾರ ನಡೆಯುತ್ತಾರೆ ಅದರ ಫಲಪ್ರಿಯರೇ ಅದು ಜಾರುತ ಅದೆಲ್ಲ ಈ ವಾಪಸ್ ಪಾಲ್ ಇರ್ತೇನೆ ಸರೀರಾಬೋದ ಕರ್ಮಗಳು ಜಾರುತ್ವ ಬಡ್ಡುತನ ನಾಚಿಕೆ ಗೇಟುತನ ವಿಘ್ನ ಮಾಟ ಅಗೆತನ ಜಗಳ ಒಟ್ಟೆ ಕಸು ಸೆಟ್ಟು ಕಕ್ಷಭೇದ ಭಿನ್ನಮತ ಮಸ್ತರ ಕುಡಿಕತನ ದುಂದ ಇಂಥವುಗಳೇ ಈ ವಿಷಯದಲ್ಲಿ ಇಂಥ ಕಾರ್ಯಗಳು ನಡೆಸುವವರು ದೇವರಾಜಕ್ಕೆ ಎಂದು ನಾನು ಹಿಂದೆ ಹೇಳಿದ್ದೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ ಅಪ್ಪನ ಇಂಥ ಸ್ವಭಾವಗಳು ಇಂಥ ಪಾಪಗಳಿಗೆ ನೀವು ದಾಸರಾಗುವುದಾದರೆ ಈ ಪಾಪಗಳಿಗೆ ಪಸದ ಪಡೆದರೆ ಪರಲೋಕಕ್ಕೆ ಹೋಗುವುದಿಲ್ಲ ಅಷ್ಟಿದೆ ನಿಮ್ಮ ಪ್ರಾರ್ಥನೆ ಉತ್ತರವೂ ಬರುವುದಿಲ್ಲ ಆಗಿದೆ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ಈ ಪಾಪದ ಸ್ವಭಾವಗಳನ್ನು ಪ್ರೇ ತೆಗೆದುಹಾಕಬೇಕು ಆ ಪಾಪದ ಸ್ವಭಾವಗಳನ್ನು ವಿರೋಧಿಸಬೇಕು ಮತ್ತು ಪವಿತ್ರ ಪ್ರಕಾರ ನಡೆಯುವುದಾದರೆ ನಿಮ್ಮಲ್ಲಿ ಆ ಪವಿತ್ರ ಫಲಗಳು ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಸಮಯದ ಮೇ ಇಂಥವ್ ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುತ್ತೆ ಪ್ರೇ ಯಾವ ಗಣ್ಯ ಪವಿತ್ರ ನಡೀತಿರೋ ಪ್ರೇ ಒಂಬತ್ತು ಫಲಗಳು ನಿಮಗೆ ಕಾಣಪಡ್ತವೆ ಮತ್ತು ಯಾವ ಧರ್ಮಶಾಸ್ತ್ರವು ಆಗಬಹುದು ಯಾವ ಸಹಿತವನ್ನು ನಿಮಗೆ ದೇವರ ಮುಂದೆ ಅಪರಾಧಿ ಎಂದು ನಿಮಗೆ ತೀರ್ಪು ಮಾಡಲಿಕ್ಕೆ ನಿಮಗೆ ಬೆರ ಬೆರಳು ಆಗುವುದಿಲ್ಲ ಎಂಬುದಾಗಿ ಅಪ್ಪ ಆವಾಗ ಪ್ರೇರೇ ನಿಮ್ಮ ಪ್ರಾರ್ಥನೆ ತಡೆ ಮಾಡುವ ಅಂಧಕರ ಶಕ್ತಿಗಳು ಆ ಕೋಟೆ ಆ ಏಕ ಗೋಡೆಯು ಕೆಂಪು ಸಮುದ್ರವು ಇಬ್ಬಾಗ ಹೋಗ್ತದೆ ದೇವರ ಅಸ್ತವು ನಿಮಗೆ ರಕ್ಷಣೆಗಳು ಆಗುತ್ತೆ ಬರೀ ಇವತ್ತು ದೇವರ ಆತ್ಮ ಇರ್ತಾನೆ ಅನೇಕರು ಇದರ ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಸಾಲಲ್ಲಿ ಬಿದ್ದುಕೊಂಡಿದ್ದೀರಿ ಪ್ರಾರ್ಥನೆ ಮಾಡುತ್ತೀರಿ ಉಪವಾಸ ಮಾಡುತ್ತೀರಿ ಅದು ಉತ್ತರ ಬರೋದಿಲ್ಲ ಬರೀ ಉತ್ತರ ಬರಬೇಕಾದರೆ ಈ ನಾಲ್ಕನೇ ಸಂಗತಿ ಅತಿ ಅಗತ್ಯ ದಿನ್ ಪ್ರೇ ನಿಮ್ಮ ಒಳಗಿರುವ ಪವಿತ್ರಾತ್ಮನ ಸ್ವರ ಕೇಳಿರಿ ಪವಿತ್ರಾತ್ಮನ ಸ್ವರ ಕೇಳಬೇಕಾದ್ರೆ ದಿನ ವಾಕ್ಯನ ಓದಬೇಕು ಪ್ರದೇಶ ವಾಕ್ಯನ ಧ್ಯಾನ ಮಾಡಬೇಕು ಆಗ ಪವಿತ್ರಾತ್ಮನು ಇದು ಮಾರ್ಗ ನಡೆ ನಡೆಯದಾಗಿ ನಿಮಗೆ ಮಾತನಾಡ್ತಾನೆ ಆತ ಥರ ನಡೆಸ್ತಾನೆ ಒಂದು ವೇಳೆ ವಾಕ್ಯ ಓದುವುದಿಲ್ಲ ನೀವು ವಾಕ್ಯ ಧ್ಯಾನ ಮಾಡೋದಿಲ್ಲ ಆಗ ನಿಮ್ಮ ಸರಿಯಾದ ಸ್ವಭಾವ ಪಡೆಯುತ್ತೆ ಪಾಪಕ್ಕೆ ನಿಮ್ಮನ್ನು ಪ್ರೇರಣೆ ಮಾಡ್ತೇನೆ ನೀವು ಪಾಪ ಮಾಡುತ್ತಾರೆ ಪಾಪಕ್ಕೆ ದಾಸರಾಗ್ತೀರಿ ಮತ್ತು ಪಾಪಕ್ಕೆ ದಾಸರಾಗುವ ಈ ಪಾಪದ ಫಲಗಳು ತೊಗೊಳ್ಬೇಡಿ ಆ ಪಾಪದ ಫಲಗಳು ಆ ನಿಮ್ಮ ಪ್ರಾಥಮಿಕ ಇಡ್ತವೆ ಅದಕ್ಕೆ ಬದಲಾಗಿ ವಾಕ್ಯಗಳನ್ನು ಓದಿ ವಾಕ್ಯ ಧ್ಯಾನ ಮಾಡಿ ವಾಕ್ಯ ಊದ ಆದರೆ ಪವಿತ್ರಾತ್ಮನ ಆಗ ಪವಿತ್ರಾತ್ಮನ್ನು ನಿಮ್ಮಲ್ಲಿ ಒಂಬತ್ತು ಫಲಗಳು ನಿಮ್ಮ ಕಾಣಲ್ಪಡ್ತವೆ ಮತ್ತು ಯಾವ ಧರ್ಮಶಾಸ್ತ್ರವು ಯಾವ ಸಹಿತ ನಿಮ್ಮನ್ನು ಅಪರಾಧಿಯಿಂದ ನಿಮಗೆ ಬರುತ್ತದೆ ಆಗದೆ ನಿಮ್ಮ ಪ್ರಾರ್ಥನೆಯ ಉತ್ತರವು ನೀವು ಹೊಂದಿಕೊಂಡು ಎಲ್ಲ ಕಷ್ಟನ ಬಿಡೋರು ಒಂದು ತೀರಿ ಪ್ರೇರೆ ಯಾಕೋ ನಿಮ್ಮದ ಪತ್ರಿಕೆ ಐದನೇ ಆದ್ಯದಲ್ಲಿ ಹದಿನಾರರಿಂದ ಹದಿನೆಂಟು ವಾಕ್ಯ ಜೇಮ್ಸ್ ಸಪ್ಟರ್ ಫೈವ್ ವರ್ ಸಿಕ್ಸ್ಟೀನ್ ಟು ಏಯ್ಟೀನ್ ವರ್ಸ್ ನೀತಿವಂತನ ಅತಿ ಆಸಕ್ತಿ ಉಳ್ಳ ವಿಜ್ಞಾಪನೆ ಬಹು ಅದಾಗಿದೆ ಎಲ್ಲ ಯಾಕಪ್ಪ ನೀತಿವಂತನ ಅತಿ ಆಸಕ್ತಿಯಾದ ಉತ್ತರ ಬರುವ ತನಕ ಆಸಕ್ತಿಯಿಂದ ಇನ್ನೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಇನ್ನು ನೀವು ಪ್ರಾರ್ಥನೆ ಬೇಸರ ಯಾಕಂದರೆ ಪ್ರಾರ್ಥನೆ ಮಾಡಿದ ಕೂಡಲೇ ದೇವರು ಕೇಳುತ್ತಾನೆ ಆದರೆ ಕೆಲವು ಕಾರಣಕ್ಕೋಸ್ಕರವಾಗಿ ಸ ನಿಮ್ಮ ಪ್ರಾರ್ಥನೆ ಉತ್ತರನ ತಡೆ ಇಡಬಹುದು ಅದು ಈ ರೀತಿಯ ವಿದ್ಯೆಯಾಗಿ ನಡೆಯುವಾಗ ನೀತಿಯನ್ನು ನಡೆಯುವಾಗ ನಿಮ್ಮ ಪ್ರಾರ್ಥನೆ ಬೇಗ ಬರ್ತದೆ ಅದೇ ಉತ್ತರ ಬರೋ ತನಕ ಪ್ರೇನು ನಂಬಿಕೆಯಲ್ಲಿ ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕೆಂದು ಯಾಕೋ ಬಂದು ಹೇಳ್ತಾನೆ ಮತ್ತು ಅಂಥ ಪ್ರಾರ್ಥನೆ ಅತಿ ಆಸಕ್ತಿಯಜ್ಞ ಬಹು ಬಲ ಬಹು ಬಲವಾಗಿದೆ ಅದ್ನ ಅಜ್ಜಿ ಹೇಳ್ತದೆ ಎಲ್ಲಿಯನು ನಮ್ಮಂಥ ಸ್ವಭಾವವು ಅವನು ಮಳೆ ಬಾರದೆಂದು ಬಾಲವಾಗಿ ಪ್ರಾರ್ಥಿಸಲು ಮೂರು ವರ್ಷ ಆರು ತಿಂಗಳವರೆಗೂ ಮಳೆ ಬೀಳಲಿಲ್ಲ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶ ಮಳೆಗರೆಯಿತು ಭೂಮಿಯು ಬೆಳೆಯಿತು ಪ್ರತೇವೆ ಅಪ್ಪ ಯಾಕೊಂಬರ್ತಾನೆ ನೀ ಎಲ್ಲಿಯವನು ಪ್ರೇರೆ ನಮ್ಮಂಥ ಸಬಲವನು ಆತನು ಮಳೆ ಬಾರಬಾರದೆಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಮಳೆ ಬರಲಿಲ್ಲ ಮಳೆ ಬರಬೇಕೆಂಬುದನ್ನು ಪ್ರಾರ್ಥನೆ ಮಾಡುವಾಗ ಮಳೆ ಆಗುತ್ತೆ ಪ್ರಾರ್ಥನೆಯಲ್ಲಿ ಬಲ ಉಂಟು ಉತ್ತರ ಬರುವ ತನಕ ಎಡೇ ಬಿಡತೆ ಅತಿ ಆಸಕ್ತಿಯಿಂದ ಗಂಟೆ ಗಂಟೆ ಕಾಲ ವ್ಯಕ್ತಿಕವಾಗಿ ಕುಟುಂಬವಾಗಿ ಸಭೆಯಾಗಿ ನೀವು ನೀತಿವಂತರಾಗಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯ ಪ್ರೇರಿ ಆ ಉತ್ತರವನ್ನು ತಂದು ಕೊಡುತ್ತದೆ ಅದಕ್ಕೆ ಈ ರೀತಿಯ ಪ್ರಾರ್ಥನೆ ಅತಿ ಅಗತ್ಯ ಪ್ರೇರಿ ಎಲ್ಲ ಕಷ್ಟಗಳಿಂದ ನಿಮಗೆ ಬಿಡುಗಡೆ ಬೇಕಾ ನೀವು ಬಿಡುಗಡೆ ಬರುವ ತನಕ ಪ್ರೇ ಈ ನೀತಿವಂತರಾಗಿ ನಡೆದುಕೊಂಡು ಪ್ರಾರ್ಥನೆ ಮಾಡಿದರೆ ನಿಮಗೆ ಬಿಡುಗಡೆ ಬರುತ್ತದೆ ಇನ್ನೊಂದು ಪ್ರಾರ್ಥನೆಗೆ ಎಕ್ಸಾಂಪಲ್ ನೋಡ್ತಾ ಇದೆ ಮಾರ್ಕ್ ಗೌಸ್ಪೋರ್ಸ್ ಆಫ್ ಟೆನ್ ವರ್ಸ್ ಫೋರ್ಟಿ ಸಿಕ್ಸ್ ಟು ಫಿಫ್ಟಿ ಟು ವರ್ಸ್ ಆಮೇಲೆ ಅವರು ಎರಡು ಬಂದರು ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮ್ಮನ ಮಗನಾದ ಭರ್ತಿಮಯನು ದಾರಿಯ ಮುಗ್ಗುಲಲ್ಲಿ ಕೂತಿದ್ದನು ಅವನು ಕುರುಡ ಭಿಕ್ಷಿಸನು ಈ ಮಾರ್ಗವಾಗಿ ಹೋಗುವನು ನಜರತನ ಏಸು ಎಂದು ಅವನು ಕೇಳಿ ದಾವಿದ ಕುಮಾರನೇ ಏಸಿವೆ ನನ್ನ ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು ಅನೇಕರು ಸುಮ್ಮನೀರು ಎಂದು ಅವನನ್ನು ಗದರಿಸಲು ಅವನು ದಾವಿದ ಕುಮಾರನೇ ನನ್ನ ಕಾರ್ನೇಸು ಎಂದು ಮತ್ತಷ್ಟು ಕೂಗಿಕೊಂಡನು ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು ಧೈರ್ಯವಿರಲಿ ಏಳು ನಿನ್ನ ಕರೆಯುತ್ತಾನೆ ಅಂದನು ಅಂದರು ಅವನು ತನ್ನ ಓದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಏಸುನ ಬಲಿಗೆ ಬಂದನು ಯೇಸು ಅವನನ್ನು ನಾನಿಗೆ ಏನು ಮಾಡಬೇಕೆಂದು ಕೋರಿತೀ ಎಂದು ಕೇಳಲು ಆ ಕುರುಡನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೆ ಅಂದನು ಯೇಸು ಅವನಿಗೆ ಹೋಗು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು ಕೂಡಲೇ ಅವನಿಗೆ ಕಂಡು ಬಂದು ಅವನು ಆ ದಾರಿಯಲ್ಲಿ ಆತನ ಹಿಂದೆ ಓದಪ್ಪ ನೋಡ್ತೀವಿ ಈ ಪ್ರೇ ಅವನು ಪ್ರಾರ್ಥನೆ ಮಾಡುತ್ತಾನೆ ಕೂಗುತ್ತಾನೆ ದಾವಿದ ಕುಮಾರ್ ನನ್ನನ್ನು ಕರುಣಿಸು ಎಂದು ಕೂಗುವಾಗ ಅಲ್ಲಿರುವ ಆ ಪೋಖ್ರಿ ಹುಡುಗರು ಪ್ರೇ ಅವನನ್ನು ಜೋರು ಮಾಡ್ತಾರೆ ಅವನು ಗದಿಸ್ತಾರೆ ಆದರೂ ಈ ಬತ್ತಿ ಬಿಡದೆ ಇನ್ನೂ ಸೋಲಿದೆ ದಾವದನ್ನು ಕರುಣಿಸು ಎಂದು ಕೂಗುವಾಗ ಯೇಸ್ ಕ್ರಿಸ್ತನು ನಿಲ್ಲುತ್ತಾನೆ ಮತ್ತು ಅದು ಕರೆಯುತ್ತಾನೆ ಅದು ಕೂಡಲೇ ಬರುತ್ತಾನೆ ನಂಬಿಕೆಯಿಂದ ಮತ್ತು ನಿಮಗೆ ಏನು ಬೇಕು ವಿದ್ಯಾರ್ಥಿ ನೋಡ್ತೇವೆ ನಿಮ್ಮ ಪ್ರಾರ್ಥನೆ ಉತ್ತರ ಬರಲೇಬೇಕಾದ್ರೆ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಪ್ರೇರಣೆ ಸೋಮಾಲಿಕಾಗಬಾರ್ದು ಪ್ರಾರ್ಥನೆ ಮಾಡಿ ಉತ್ತರ ಬರಲಿ ನೀವು ಪ್ರಾರ್ಥನೆ ಕಡಿಮೆ ಮಾಡಬಾರ್ದು ನಿದುಳು ಪ್ರಾರ್ಥನೆಗೆ ಉತ್ತರ ಬರಲಿಕ್ಕೆ ಅಂಧಕಾರ ಅಡ್ಡಿ ಮಾಡ್ತೇವೆ ಅದಕ್ಕೆ ಪ್ರೇರಣೆ ಹೋರಾಟ ಮಾಡಬೇಕು ಪ್ರೇರಣೆ ನೀತಿವಂತರಾಗಿ ಹೋರಾಟ ಮಾಡುವಾಗ ಅತಿ ಆಸಕ್ತಿಯಿಂದ ಬೇಡುವಾಗ ಇನ್ನೂ ಪ್ರಾರ್ಥನೆ ಪ್ರೇ ಆಹ್ಲವಾಗಿ ಪ್ರಾರ್ಥನೆ ಮಾಡಬೇಕು ಅದಕ್ಕೆ ಕೆಲವು ಸಂ ನಿಮ್ಮ ನಿದ್ರೆಯನ್ನು ನಿಮ್ಮ ಊಟವನ್ನು ಕೆಲವು ಸಮಯವನ್ನು ಸಾಕು ಇನ್ನು ಅನೇಕ ಗಂಟೆಗಳು ಪ್ರೇರಿ ನೀವು ಪ್ರಾರ್ಥನೆ ಒಂದು ಗಂಟೆ ಎರಡು ಗಂಟೆ ಮೂರು ರೀತಿ ಸತತವಾಗಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ಕೂಗು ಪಡಲೋಕೆ ಮುಟ್ಟಲ್ಪಡುವಾಗ ಯೇಸು ಕ್ರಿಸ್ತನು ನಿಮ್ಮ ಪ್ರಾಧಿಕಾರಿಗಳು ಎಲ್ಲ ಕಷ್ಟಗಳಿಂದ ನಿಮಗೆ ಬಿಡುಗಡೆ ಆಗದೆ ಈ ರೀತಿ ಪ್ರೇ ಅಲ್ಲಿ ಕೀರ್ತನೆ ಮಾತಾಡ್ತದೆ ಯಹೋನು ನೀತವಾದ ಕೋಣಿಕೆಯಲ್ಲಿ ಎಲ್ಲ ಕಷ್ಟದಿಂದ ನಿಮಗೆ ಬಿಡುಗಡಾಗಬೇಕಾದ್ರೆ ಈ ಏಳು ಸಂಗತಿಗಳನ್ನು ಮಾಡುವುದಾದರೆ ಪ್ರೇ ಹಂಡ್ರೆಡ್ ಪರ್ಸೆಂಟ್ ದೇವರು ಎಲ್ಲ ಕಷ್ಟಗಳನ್ನು ನಿಮಗೆ ಬಿಡುಗೊಡ್ತಾನೆ ನಿಮ್ಮ ಪ್ರಾರ್ಥನೆ ತಗೊಡ್ತಾನೆ ಧರ್ಮ ಸ್ತೋತ್ರವಾಗಲಿ ಈ ಸಂದೇಶವು ನಿಮ್ಮ ಜೀವಿತದಲ್ಲಿ ಉತ್ತೇಜನವಾಗಿರ್ತಾರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ನಿಮ್ಮ ಪ್ರಾರ್ಥನೆ ಮನವಿ ನಮಗೆ ಫೋನ್ ಮಾಡಿ ನಾವು ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ಮಾಡೋಣ ತಂದೆಯವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ದೇವ ಈ ಸಂದಕ್ಕೆಲ್ಲ ಪ್ರತಿಯೊಬ್ಬ ವೀಕ್ಷಕರನ್ನು ನಷ್ಟಿಸ್ಕೊಡ್ತೇನೆ ಪ್ರತಿಯೊಬ್ಬರಿಗೆ ಆ ನೀತಿವಂತರಾಗಿ ಜೀವಿಸುವುದು ಹೇಗೆ ಎಂಬುದರು ಕೇಳಿಕೊಂಡ ಸಂತದ ಪ್ರಕಾರ ಆ ನೀತಿವಂತರಾಗಿ ಜೀವಿಸಿಕೊಂಡು ಅತಿ ಆಸದಿಂದ ಪ್ರಾರ್ಥನೆ ಮಾಡುವಂಥ ಕೃಪೆ ಅವರಿಗೆ ಕೊಟ್ಟು ಈ ಎಲ್ಲ ಪ್ರತಿಯೊಬ್ಬರ ಪ್ರತಿಯೊಂದು ಅವರ ಕಷ್ಟಗಳಿಂದ ಸಮಸ್ಯೆಗಳಿಂದ ರೋಗದಿಂದ ಸಂದ ಬಿಡುಗಡೆ ಕಡೆ ಬಿಡುಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನು